ಈಗಾಗಲೇ ನಾವು ಮತ್ತೊಂದು ವಿಡಿಯೋದಲ್ಲಿ ಅವಿಭಾಜ್ಯ ಸಂಖ್ಯೆ ಎರಡರ ವರ್ಗಮೂಲ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಸಾಧಿಸಿದ್ದೇವೆ ನಾವು ಅದೇ ಒಂದು ತಂತ್ರ ಮತ್ತು ಹಂತಗಳನ್ನು ಬಳಸಿ ಇನ್ನೂ ಸಾಮಾನ್ಯ ರೂಪದಲ್ಲಿ ಅಂದರೆ ಯಾವುದೇ ಒಂದು ಅವಿಭಾಜ್ಯ ಸಂಖ್ಯೆಯ ವರ್ಗಮೂಲ ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಅಂತೇಳಿ ಸಾಧಿಸೋಣ ಅದಕ್ಕಾಗಿ ಮೊದಲು ನಾನು ಒಂದು ಅವಿಭಾಜ್ಯ ಸಂಖ್ಯೆಯನ್ನು ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ ಪಿ ಅವಿಭಾಜ್ಯ ಸಂಖ್ಯೆ ಆಗಿರಲಿ ನಾವು ಈ ಒಂದು ಸಾಧನೆಯನ್ನು ವೈರುಧ್ಯದಿಂದ ಸಾಧನೆ ಪ್ರೂಫ್ ಬೈ ಕಾಂಟ್ರಡಕ್ಟರಿ ಅಂಥೇಳಿ ಆ ತಂತ್ರವನ್ನು ಬಳಸಿ ಸಾಧಿಸ್ತಾ ಇರೋದ್ರಿಂದ ಮೊದಲು ಈ ಪಿಯ ವರ್ಗಮೂಲ ಅಭಾಗಲಬ್ಧ ಸಂಖ್ಯೆ ಅಂತ ತೀರ್ಮಾನ ಬರೋದಕ್ಕೆ ಅದರ ವಿರುದ್ಧ ಹೇಳಿಕೆಯಿಂದ ಪ್ರಾರಂಭ ಇದ್ದೀನಿ ಆ ವಿರುದ್ಧ ಹೇಳಿಕೆಯನ್ನು ಈ ರೀತಿಯಾಗಿ ತೆಗೆದುಕೊಳ್ತಾ ಇದ್ದೀನಿ ಪಿಯ ವರ್ಗ ಮೂಲ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಪಿಯ ವರ್ಗ ಮೂಲ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಈಗ ಈ ಒಂದು ಹೇಳಿಕೆಯ ವಿರುದ್ಧ ತೀರ್ಮಾನಕ್ಕೆ ಬಂದ್ವಿ ಅಂತ ಹೇಳಿದ್ರೆ ಆಗ ಪಿಯ ವರ್ಗ ಮೂಲ ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಈಗ ಪಿಯ ವರ್ಗಮೂಲ ಒಂದು ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ನಮಗೆ ತಿಳಿದಿದೆ ನಾವು ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಎರಡು ಪೂರ್ಣಾಂಕಗಳ ಅನುಪಾತದಲ್ಲಿ ಬರೆದುಕೊಳ್ತೇವೆ ಈ ಪೂರ್ಣಾಂಕಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಕೋ ಪ್ರೈಮ್ ನಂಬರ್ಸ್ ಆಗಿರ್ತವೆ ಅಥವಾ ಅವು ಸಾಮಾನ್ಯ ಅಪವರ್ತನಗಳನ್ನೇನಾದರೂ ಹೊಂದಿದ್ರೂ ಸಹ ಸಾಮಾನ್ಯ ಅಪವರ್ತನದಿಂದ ಭಾಗಿಸಿದಾಗ ದೊರೆಯುವಂತಹ ಸರಳ ರೂಪದಲ್ಲಿ ಅವು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿ ಇರ್ತವೆ ಅಥವಾ ನಾವು ಇದನ್ನು ಹೀಗೂ ಹೇಳ್ಬೋದು ಎ ಬೈ ಬಿ ಯಿನ್ನರಾಶಿ ಒಂದು ಅಪರವರ್ತನೀಯ ಅಂದರೆ ಕೆನಾಟ್ ಬಿ ರೆಡ್ಯೂಸಬಲ್ ಇರ್ರೆಡ್ಯೂಸಬಲ್ ಅಂಥೇಳಿ ಅಂದರೆ ಎ ಮತ್ತು ಬಿ ಒಂದನ್ನು ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನವನ್ನು ಹೊಂದಿರೋದಿಲ್ಲ ಅವುಗಳನ್ನು ಮತ್ತೆ ಅಪವರ್ತನಗೊಳಿಸೋದಕ್ಕೆ ಸಾಧ್ಯವಿಲ್ಲ ಅವು ಅಪರವರ್ತನೀಯ ಆಗಿದೆ ಈಗ ನಾವೇನಾದರೂ ಈ ಹೇಳಿಕೆಯಿಂದ ಪ್ರಾರಂಭಿಸಿ ಎ ಮತ್ತು ಬಿ ಎರಡು ಪೂರ್ಣಾಂಕಗಳು ಸಾಮಾನ್ಯ ಅಪವರ್ತನವನ್ನೇನಾದರೂ ಹೊಂದಿದೆ ಅಂತನಾದರೂ ತೀರ್ಮಾನಿಸಿದರೆ ಅಥವಾ ಅದನ್ನು ನಾವು ರೆಡ್ಯೂಸ್ ಮಾಡಬಹುದು ಅಪರವರ್ತನೀಯ ಅಲ್ಲ ಅದು ಏನಾದ್ರೂ ತೀರ್ಮಾನಕ್ಕೆ ಬಂದರೆ ಆಗ ಈ ಒಂದು ಹೇಳಿಕೆ ತಪ್ಪಾಗುತ್ತೆ ಆಗ ಇದರ ವಿರುದ್ಧ ಹೇಳಿಕೆ ಏನಿದೆ ರೂಟ್ ಪಿ ಒಂದು ಅಭಾಗಲಬ್ಧ ಸಂಖ್ಯೆ ಅನ್ನೋದು ಸತ್ಯ ಆಗತ್ತೆ ಅದಕ್ಕಾಗಿ ಮುಂದಿನ ಹಂತಗಳನ್ನು ನೋಡೋದಕ್ಕೆ ನಾವು ಈ ಒಂದು ಸಮೀಕರಣದಲ್ಲಿ ಎರಡೂ ಕಡೆ ವರ್ಗಗೊಳಿಸೋಣ ವರ್ಗಗೊಳಿಸಿದಾಗ ನಮಗೆ ಎಡಬದಿಯಲ್ಲಿ ಪಿ ಸಮ ಎ ಬೈ ಬಿ ವರ್ಗಗೊಳಿಸಿದಾಗ ನಮಗೆ ಏನ ಘಾತ ಎರಡು ಬಾಗಿಸು ಬಿನ ಎರಡು ದೊರಕ್ತಾ ಇದೆ ಈಗ ನಾವು ಸಮೀಕರಣದ ಎರಡೂ ಬದಿಯನ್ನು ಬಿ ಸ್ಕ್ವೇರ್ನಿಂದ ಗುಣಿಸೋಣ ಆಗ ಬಿ ಸ್ಕ್ವಯರ್ ಇಂಟು ಪಿ ಈಸ್ ಈಕ್ವಲ್ ಟು ಎ ಸ್ಕ್ವಯರ್ ಬೈ ಬಿ ಸ್ಕ್ವಯರ್ ಇಂಟು ಬಿ ಸ್ಕ್ವಯರ್ ನಾವು ಈ ಬಲಬದಿಯಲ್ಲಿರುವಂತಹ ಎರಡು ಬಿ ಸ್ಕ್ವೇರ್ಗಳನ್ನು ಸಾಮಾನ್ಯ ಇರುವಂಥದ್ದನ್ನು ಕ್ಯಾನ್ಸಲ್ ಮಾಡಿದಾಗ ನಮಗೆ ಉಳಿಯುವಂಥದ್ದು ಇಲ್ಲಿ ಬಿ ಸ್ಕ್ವಯರ್ ಇಂಟು ಪಿ ಸಮ ಸ್ಕ್ವಯರ್ ಈ ಒಂದು ಸಮೀಕರಣದಿಂದ ಎ ಸ್ಕ್ವಯರ್ ಬಗ್ಗೆ ಈ ಒಂದು ಸಮೀಕರಣ ಏನನ್ನು ಹೇಳುತ್ತೆ ಅಂತ ನೋಡೋದಾದ್ರೆ ಬಿ ಒಂದು ಪೂರ್ಣಾಂಕ ಹಾಗಾಗಿ ನ ಗಾತ ಎರಡೂ ಸಹ ಒಂದು ಪೂರ್ಣಾಂಕವಾಗಿದೆ ಪಿನ ಪಟ್ಟು ಬಿ ಸ್ಕ್ವಯರ್ ಎ ಸ್ಕ್ವಯರ್ನ ಬೆಲೆ ಆಗಿದೆ ಈ ಒಂದು ವಿವರಣೆಯಿಂದ ನಮಗೆ ತಿಳಿದು ಬರುವಂಥದ್ದೇನು ಅಂದರೆ ಪಿ ಎ ಸ್ಕ್ವಯರ್ನ ಅಪವರ್ತನ ಆಗಿದೆ ಪಿ ಎ ಸ್ಕ್ವಯರನ್ನು ಭಾಗಿಸ್ತಾ ಇದೆ ಹಾಗಾಗಿ ಎ ಸ್ಕ್ವಯರ್ ಪಿಯ ಅಪವರ್ತ್ಯ ಆಗಿದೆ ಪಿಯ ಅಪವರ್ತ್ಯ ಈಗ ಎ ಸ್ಕ್ವಯರ್ ಪಿ ಅಪವರ್ತ್ಯವಾಯಿತು ಏನೂ ಸಹ ಪಿಯ ಅಪವರ್ತಿಯವೇ ಅಂತ ಹೇಳಿ ತಿಳಿದುಕೊಳ್ಳೋದಕ್ಕೆ ಈ ಒಂದು ವಿವರಣೆಯನ್ನು ನಾವು ಗಮನಿಸೋಣ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ಯಾವುದೇ ಒಂದು ಪೂರ್ಣಾಂಕವನ್ನು ಅದರ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರಿಬಹುದಾಗಿರುತ್ತೆ ಇಲ್ಲಿ ಏ ಒಂದು ಪೂರ್ಣಾಂಕವಾಗಿರೋದ್ರಿಂದ ನಾವು ಎಯ ಒಂದು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳನ್ನು ಇಲ್ಲಿ ಪಟ್ಟಿ ಮಾಡೋಣ ಈ ಅವಿಭಾಜ್ಯ ಸಂಖ್ಯೆಗಳು ನಮಗೆ ಯಾವುದು ಅಂತ ಅಂಥೇಳಿ ತಿಳಿದಿಲ್ದಿರೋದ್ರಿಂದ ಲೆಟ್ ಇಟ್ ಬಿ ಅವುಗಳು ನಮಗೆ ಪಿ ಒನ್ ಒಂದು ಅವಿಭಾಜ್ಯ ಅಪವರ್ತನ ಎ ಅವಿಭಾಜ್ಯ ಅಪವರ್ತನ ಪಿ ಟು ಮತ್ತೊಂದು ಅವಿಭಾಜ್ಯ ಅಪವರ್ತನ ಇದೇ ರೀತಿಯಾಗಿ ಪಿ ಎನ್ವರೆಗೂ ಸಹ ಇರಬಹುದು ಇದನ್ನು ನಾವೀಗ ಎ ಯ ಅವಿಭಾಜ್ಯ ಅಪವರ್ತನಗಳನ್ನು ಪಟ್ಟಿ ಮಾಡಿದ್ದೀವಿ ಅದನ್ನು ಎ ಸ್ಕ್ವೇಯರ್ ರೂಪದಲ್ಲಿ ಬರೆದುಕೊಂಡಾಗ ಆ ಎ ಸ್ಕ್ವೇರ್ನ ಅವಿಭಾಜ್ಯ ಅಪವರ್ತನಗಳು ಹೇಗಿರ್ತವೆ ಅಂದರೆ ಎ ಇಂಟು ಎ ಈಗ ಈ ಒಂದು ಅವಿಭಾಜ್ಯ ಅಪವರ್ತನಗಳನ್ನು ಒಂದು ಬಾರಿ ತೆಗೆದುಕೊಂಡು ಪಿ ಒನ್ ಪಿ ಟು ಇತ್ಯಾದಿ ಪಿ ಎನ್ವರೆಗೂ ಇಂಟು ಮತ್ತೊಂದು ಬಾರಿ ಏ ಇರೋದ್ರಿಂದ ಇತ್ಯಾದಿ ಪಿ ಎನ್ ವರೆಗೆ ಇದನ್ನು ನಾವು ಈ ರೀತಿಯಾಗಿಯೂ ಮತ್ತೊಮ್ಮೆ ಬರೆದಾಗ ರೀರೈಟ್ ಮಾಡಿದಾಗ ಪಿ ಒನ್ ಇಂಟು ಪಿ ಒನ್ ಇಲ್ಲಿ ನೀವು ಗಮನಿಸಬಹುದು ಪಿ ಒನ್ ಇಂಟು ಪಿ ಒನ್ ಅದೇ ರೀತಿ ಪಿ ಟು ಇಂಟು ಪಿ ಟಿ ಇತ್ಯಾದಿ ಪಿ ಎನ್ ಇಂಟು ಪಿ ಎನ್ ವರೆಗೂ ಸಹ ನಾವು ಪಟ್ಟಿ ಮಾಡ್ಬೋದು ಪಿ ಟು ಇಂಟು ಪಿ ಟು ಇತ್ಯಾದಿ ಪಿ ಎನ್ ವರೆಗೆ ಪಿ ಎನ್ ಇಂಟು ಪಿ ಎನ್ ಈಗ ನಾವು ಪಿ ಒಂದು ಅವಿಭಾಜ್ಯ ಸಂಖ್ಯೆ ಆಗಿರಲಿ ಅಂತ ಈಗ ಆಲ್ರೆಡಿ ತೆಗೆದುಕೊಂಡಿರೋದ್ರಿಂದ ಪಿ ಒಂದು ಅವಿಭಾಜ್ಯ ಸಂಖ್ಯೆ ಆಗಿರ್ಲಿ ಅಂತ ಈಗ ಆಲ್ರೆಡಿ ನಾವು ತೆಗೆದುಕೊಂಡಿರೋದ್ರಿಂದ ಈ ಪಿ ಅನ್ನೋದು ಎ ಸ್ಕ್ವಯರ್ನ ಅಪವರ್ತನವೂ ಆಗಿರೋದ್ರಿಂದ ಈ ಪಿ ಈ ನಾವು ತೆಗೆದುಕೊಂಡಿರುವಂತಹ ಅಪವರ್ತನಗಳ ಪಟ್ಟಿಯಲ್ಲಿ ಒಂದಾಗಿರುತ್ತೆ ಪಿ ಅನ್ನೋದು ಪಿ ಒನ್ ಆಗಿರ್ಬೋದು ಪಿ ಟು ಆಗಿರ್ಬೋದು ಪಿ ಎನ್ ಆಗಿರಬಹುದು ನಮ್ಗೆ ಯಾವುದಂತ ನಿರ್ದಿಷ್ಟವಾಗಿ ನಾವು ಇರೋದ್ರಿಂದ ಆ ಪಿ ಅನ್ನೋದು ಪಿ ಟು ಆಗಿರಲಿ ಅಂತ ಹೇಳಿ ಅಂದ್ಕೊಳ್ತೇನೆ ಪಿ ಅನ್ನುವಂಥದ್ದು ನಾವು ತೆಗೆದುಕೊಂಡಿರುವಂತಹ ಪಿ ಅನ್ನೋದು ಪಿ ಟೂ ಆಗಿರಲಿ ಅಂತ ತೆಗೆದುಕೊಂಡ್ರೆ ಈ ಪಿ ಎ ಸ್ಕ್ವಯರ್ನ ಅಪವರ್ತನವೂ ಆಗಿದೆ ಹಾಗೆ ಎ ಅಪವರ್ತನವೂ ಆಗಿದೆ ಇದರಿಂದ ನಾವು ಈ ಒಂದು ಹೇಳಿಕೆಯನ್ನು ಬರೆದುಕೊಳ್ಬಹುದಾಗಿರುತ್ತೆ ಎ ಸ್ಕ್ವಯರ್ ಪಿ ಯ ಅಪವರ್ತ್ಯ ಹೇಗಾಗಿದೆಯೋ ಹಾಗೆ ಎ ಸಹ ಯ ಅಪವರ್ತ್ಯ ಆಗಿದೆ ಯ ಅಪವರ್ಥ್ಯ ಆಗಿದೆ ಇದನ್ನು ನಾವು ಗಣಿತದ ಹೇಳಿಕೆಯಲ್ಲಿ ಬರ್ಕೊಳ್ಳೋದಾದರೆ ಎ ಅನ್ನೋದು ಸಂ ಪಿ ಇಂಟು ಕೆ ಅಂದ್ರೆ ಪಿ ಮತ್ತು ಕೆಗಳ ಗುಣಲಬ್ಧ ಈ ಕೆ ಅನ್ನೋದು ಒಂದು ಎರಡು ಮೂರು ಇತ್ಯಾದಿ ಆಗಿರಬಹುದು ಈ ನಾವು ಪಡೆದಂತಹ ಈ ಒಂದು ಎ ಯ ಬೆಲೆಯನ್ನ ನಾವೀಗ ಬಿ ಸ್ಕ್ವಯರ್ ಸಹ ಯ ಅಪವರ್ತ್ಯವೇ ಅಂತ ಪರೀಕ್ಷೆ ಮಾಡೋದಕ್ಕೆ ಈ ಒಂದು ಸಮೀಕರಣದಲ್ಲಿ ಬಳಸೋಣ ಈಗ ನಾವು ಯ ಬೆಲೆಯನ್ನು ಈ ಸಮೀಕರಣದಲ್ಲಿ ಬಳಸಿದಾಗ ಬಿ ಸ್ಕ್ವಯರ್ ಇಂಟು ಪಿ ಸಮ ಏನಘಾತ ಎರಡು ಈ ಎ ಜಾಗದಲ್ಲಿ ನಾವೀಗ ಬರೀತಾ ಇದ್ದೀವಿ ಇದನ್ನು ನಾವು ಮತ್ತಷ್ಟು ಸರಳಗೊಳಿಸಿದಾಗ ಬಿ ಸ್ಕ್ವಯರ್ ಇಂಟು ಪಿ ಸಮ ಸಮಯರ್ ಇಂಟು ಕೆ ಸ್ಕ್ವಯರ್ ಈಗ ಸಮೀಕರಣದ ಎರಡೂ ಬದಿಯಲ್ಲಿ ಪಿ ಸಾಮಾನ್ಯವಾಗಿರೋದ್ರಿಂದ ಈ ಸಮೀಕರಣದ ಎರಡೂ ಬದಿಯನ್ನ ಪಿ ನಿಂದ ನಾವೀಗ ಭಾಗಿಸೋಣ ನಾವು ಭಾಗಿಸಿದಾಗ ಪಿ ಪಿ ಕ್ಯಾನ್ಸಲ್ ಆಗತ್ತೆ ಉಳಿಯುವಂಥದ್ದು ಬಿ ಸ್ಕ್ವಯರ್ ಇಂಟು ಕೆ ಸ್ಕ್ವಯರ್ ಇಲ್ಲಿ ನೀಡಿದಂತಹ ವಿವರಣೆಯ ಅನ್ವಯ ನಾವು ಇದನ್ನು ಸಹ ಹೋಲಿಸಿದಾಗ ಇಲ್ಲಿ ಎ ಸ್ಕ್ವೇರ್ ಹೇಗೆ ಪಿ ಯ ಅಪವರ್ತಿಯವಾಗುತ್ತೋ ಎ ಯು ಹೇಗೆ ಪಿ ಯ ಅಪವರ್ತಿಯ ಆಗುತ್ತೋ ಇಲ್ಲೂ ಸಹ ಬಿ ಸ್ಕ್ವಯರ್ ಬಿ ಸ್ಕ್ವಯರ್ ಯ ಅಪವರ್ತ್ಯ ಹಾಗೆ ಬಿ ಸಹ ಪಿಯ ಅಪವರ್ತ್ಯವಾಗಿದೆ ನಾವು ಈ ಎರಡೂ ಸಮೀಕರಣಗಳನ್ನು ಹೋಲಿಸುವುದಕ್ಕಾಗಿ ಮತ್ತೊಮ್ಮೆ ಈ ರೀತಿಯಾಗಿ ಬರ್ಕೊಳ್ಳೋಣ ಎ ಸ್ಕ್ವಯರ್ ಸಮ ಪಿ ಇಂಟು ಬಿ ಸ್ಕ್ವೇರ್ ಇದರ ಅರ್ಥ ಪಿ ಎ ಸ್ಕ್ವೇರನ್ನು ಭಾಗಿಸುತ್ತೆ ಹಾಗೆ ಬಿ ಸ್ಕ್ವೇರ್ ಸಹ ಎ ಸ್ಕ್ವೇರನ್ನು ಭಾಗಿಸುತ್ತೆ ಈ ಸ್ವರೂಪವನ್ನು ನೋಡಿದ್ರೆ ಈ ಒಂದು ಸ್ವ ಸಮೀಕರಣ ಮತ್ತು ಈ ಒಂದು ಸಮೀಕರಣ ಈ ಎರಡೂ ಸಮೀಕರಣಗಳ ರೂಪವನ್ನು ನೀವು ನೋಡಿದ್ರೆ ಈ ಎರಡೂ ಸ್ವ ಸಮೀಕರಣಗಳ ರೂಪ ಒಂದೇ ಆಗಿದೆ ಇಲ್ಲೂ ಸಹ ನೀವು ನೋಡಬಹುದು ಪಿ ಬಿ ಸ್ಕ್ವೇರನ್ನು ಭಾಗಿಸುತ್ತೆ ಹಾಗೆ ಕೆ ಸ್ಕ್ವೇರ್ ಸಹ ಬಿ ಸ್ಕ್ವೇರನ್ನು ಭಾಗಿಸುತ್ತೆ ಈಗ ನೀವು ಗಮನಿಸ್ತಾ ಇರುವ ಅಂಶ ಏನಂತ ಹೇಳಿದ್ರೆ ಪಿ ಒಂದು ಅವಿಭಾಜ್ಯ ಸಂಖ್ಯೆ ಆಗಿದ್ದು ಇದು ಎ ಸ್ಕ್ವಯರ್ನ ಅಪವರ್ತನವೂ ಆಗಿದೆ ಹಾಗೆ ಬಿ ಸ್ಕ್ವಯರ್ನ ಅಪವರ್ತನ ಸಹ ಆಗಿದೆ ಈ ಹಿಂದೆ ನಾವು ಏನೆಂದು ಹೇಳಿಕೆಯನ್ನು ತೆಗೆದುಕೊಂಡಿದ್ವಿ ಅಂತಂದರೆ ಪಿಯ ವರ್ಗ ಮೂಲ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಈ ಭಾಗಲಬ್ಧ ಸಂಖ್ಯೆಯನ್ನು ನಾವು ಎರಡು ಪೂರ್ಣಾಂಕಗಳ ಅನುಪಾತವಾಗಿ ಬರೆದಾಗ ಈ ಒಂದು ಭಿನ್ನ ರಾಶಿ ಆಗಿದೆ ಅಂದರೆ ಇರ್ರೆಡ್ಯೂಸಬಲ್ ಅದರ ಅರ್ಥ ಒಂದನ್ನು ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನಗಳು ಇಲ್ಲ ಅಂಥೇಳಿ ಆದರೆ ನಾವು ಪಡೆದ ಇರುವಂತಹ ಒಂದು ತೀರ್ಮಾನ ಏನಾಗಿದೆ ಅಂತಂದರೆ ಎ ಮತ್ತು ಬಿ ಈ ಎರಡೂ ಸಂಖ್ಯೆಗಳು ಪಿಯನ್ನು ಅಪವರ್ತನವನ್ನಾಗಿ ಹೊಂದಿದ್ದಾವೆ ಅಂದರೆ ನಾವು ಈ ಭಿನ್ನ ರಾಶಿಯನ್ನು ಅಪವರ್ತನಗೊಳಿಸಬಹುದು ಕ್ಯಾನ್ ಬಿ ರೆಡ್ಯೂಸಬಲ್ ಅಂದರೆ ನಾವು ತೆಗೆದುಕೊಂಡಿರುವಂತಹ ಒಂದು ಹೇಳಿಕೆಯ ವಿರುದ್ಧ ಹೇಳಿಕೆಯ ನಮಗೆ ತೀರ್ಮಾನವಾಗಿ ದೊರಕ್ತಾ ಇರೋದ್ರಿಂದ ಪೀನ ವರ್ಗ ಮೂಲ ಭಾಗಲಬ್ಧ ಸಂಖ್ಯೆ ಆಗಿರೋದಿಲ್ಲ ಪೀನ ವರ್ಗ ಮೂಲ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಹೇಳಿ ನಾವು ಸಾಧಿಸಿದ್ದೇವೆ ಪೀನ ವರ್ಗ ಮೂಲ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂದರೆ ನಾವು ವೈರುಧ್ಯದಿಂದ ಸಾಧನೆ ಅನ್ನುವಂತಹ ತಂತ್ರ ಬಳಸಿ ವರ್ಗಮೂಲ ಭಾಗಲಬ್ಧ ಸಂಖ್ಯೆ ಆಗಿಲ್ಲದ ಕಾರಣ ವರ್ಗಮೂಲ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೇವೆ